ಸೊ ರಾಹುಲ್ ಗಾಂಧಿ ಈ ಸಲ ಪ್ರಧಾನಮಂತ್ರಿ ಮಾಡಬೇಕು, ಪ್ರಧಾನಮಂತ್ರಿ ಆಗ್ಬೇಕಂತ ಅರ್ಹತೆ ಅವ್ರ ಹತ್ರ ಇದೆ ರಾಹುಲ್ ಗಾಂಧಿ ಅವ್ರಿಗೆ. ಓಕೆ ಓಕೆ, ಯಾ ಅಲ್ಲ ನಾಳೆ ಅಲ್ರಿ, ನಿಮ್ಮ ಹತ್ರನೂ ಅರ್ಹತೆ ಇದೆ. ವಾಟ್ ಇಸ್ ದರ್ ಪ್ರಧಾನಮಂತ್ರಿ ಯಾರನ್ನ ಆಗ್ಬೋದು? ಓಕೆ, ನಂಬರ್ಸ್ ಬೇಕು ಅವರಿಗೆ. ಸೊ ನಂಬರ್ಸ್ ಬರ್ತಕ್ಕಂಥದ್ದು ಆಲ್ವೇಸ್ ಇಟ್ಸ್ ಅ ಕ್ವಶನ್ ಮಾರ್ಕ್. ಬಟ್ ದಿಸ್ ಟೈಮ್ ಐ ಪರ್ಸನಲಿ ಫೀಲ್ ದಿ ಅಮೌಂಟ್ ಆಫ್ ಎಫರ್ಟ್ಸ್ ಹಿ ಹ್ಯಾಸ್ ಮೇಡ್ ವಿತೌಟ್ ಆಲ್ ಇಸ್ ಹ್ಯುಮಿಲೇಷನ್. ನೋಡಿ ಸರ್, ಒಂದು ಮಾತ್ರ ಹೇಳ್ತೀನಿ, ನೀವು ಇಲ್ಲಿರ್ತೀರ ರಾಜಕಾರಣದಲ್ಲಿ, ನಾವು ಇರ್ತೀವಿ, ಇಷ್ಟು ಹ್ಯುಮಿಲೇಷನ್ ತೊಗೊಂಡು, ಇಷ್ಟು ಇನ್ಸಲ್ಟಿಂಗ್ ಎಲ್ಲ ತೊಗೊಂಡು, ಇಷ್ಟೆಲ್ಲ ಮೋಸ್ಟ್ ಆಫ್ ಎಲೆಕ್ಷನ್ ಸೋತರೂ ಕೂಡ ಇವತ್ತು ಜನರ ಮಧ್ಯೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ತಿರುಗ್ತಕ್ಕಂಥಲ್ಲ, ಇದಕ್ಕೆ ಈಸ್ ಒನ್ ಆಫ್ ದ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಲೀಡರ್ ನೀವು ಇತಿಹಾಸದ ಹುಡುಕಿದ್ರೆ ಸಿಗಲ್ಲ. ಯಾಕಂದರೆ ಇತ್ತೀಚಿನ ಮಾಡರ್ನ್ ಡೇನಲ್ಲಿ ಇಷ್ಟು ಹ್ಯುಮಿಲೇಷನ್ ಫೇಸ್ ಮಾಡಿ ಜನರ ಜೊತೆ ಹೋಗಿ ನಿಂತ್ಕೊಂಡು ಇಡೀ ಪ್ರೊಜೆಕ್ಷನ್ ಇರ್ತಕ್ಕಂಥ ವ್ಯವಸ್ಥೆ ವಿರುದ್ಧ, ಬಿಕಾಸ್ ದ ಎಂಟೈರ್ ಮಷಿನರಿ ವಿತ್ ಮೋದಿ ಸರ್, ನೀವು ಒಪ್ತಿರಲ್ಲ ಅದು ನೀವು ಒಪ್ಲಿಕ್ಕಿಲ್ಲ, ದ ಎಂಟೈರ್ ಮಿಷಿನರಿ ಇನ್ ದ ಕಂಟ್ರಿ ಈಸ್ ಒನ್ ಸೈಡ್ ಅಗೇನೆಸ್ಟ್ ಟು ಹಿಮ್, ಬಟ್ ಸ್ಟಿಲ್ ಈಸ್ ಫೇಸಿಂಗ್ ಇಟ್. ಟುಡೇ ಆರ್ ಟುಮಾರೋ ಪೊಲಿಟಿಕ್ಸ್ ವಿಲ್ ಚೇಂಜ್. ಇವತ್ತೇನು ನಿಮ್ಮ ಅಭಿಪ್ರಾಯ ಇದೆ, 10 ವರ್ಷ ಆದಮೇಲೆ ಇದೇ ಚೆನ್ನಾಗಿ ಇದೇ ಸ್ಟುಡಿಯೋದಲ್ಲಿ ಬರ್ತೀನಿ, ನಿಮ್ಮ ಅಭಿಪ್ರಾಯನೂ ಚೇಂಜ್ ಆಗುತ್ತೆ, ಆ ನಂಬಿಕೆ ನನ್ನಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.